ಬಿಡ್ಲವೆಲ ಗ್ರಾಮದಲ್ಲಿ ಡಿಪ್ ಬಿಳ್ಳಪ್ಪ ಅವರ ಮಗ ರಾಮಾಂಜನೇಯ ಬಿದ್ರುಪೆ ಗ್ರಾಮ ಪಂಚಾಯಿತಿಯ ಇಂಡ್ಲಬೆಲೆ ವಾರ್ಡ್ನ ಒಂದನೇ ವಾರ್ಡ್ನಲ್ಲಿ ನಾನು ಇಂಡಿಪೆಂಡೆಂಟ್ ಸ್ಪರ್ಧಿಯಾಗಿ ಸ್ಪರ್ಧಿಸಿದ್ದೇನೆ ಮತ್ತು ಅದರಲ್ಲಿ ವಿಜೇತನೂ ಕೂಡ ಆಗಿದ್ದೇನೆ ನಾನು ಸರ್ ನೀವು ನಿನ್ನೆ ವಿಜೇತರಾಗಿದ್ದೀರಾ ಇಂಡ್ಲಬೆಲೆಯಲ್ಲಿ ಮುಖ್ಯವಾಗಿ ಏನು ಸಮಸ್ಯೆಗಳಿದೆ ನೀವು ಕಂಡಂಗೆ ಇಂಡ್ಲಬೆಲೆ ಅಭಿವೃದ್ಧಿ ಇನ್ನು ಏನು ಆಗಬೇಕಾಗಿದೆ ಇಂಡ್ಲಬೆಲೆ ಗ್ರಾಮ ಹಳ್ಳಿ ಮತ್ತು ಸಿಟಿ ಎರಡೂ ತರನು ಎರಡೂ ತರ ಇದೆ ಬಟ್ ಅದು ಡೆವಲಪ್ಮೆಂಟ್ ಕಾಣಿಸ್ತಿಲ್ಲ ನಮಗೆ ಏನು ಸರ್ಕಾರ ರೋಡ್ಗಳು ಕೊಟ್ಟಿದೆ ಸಿಮೆಂಟ್ ರೋಡ್ಗಳ ರಸ್ತೆಗಳು ಮಾತ್ರ ಮಾಡಿದ್ದಾರೆ ಇನ್ನು ಹಲವಾರು ಕಾಮಗಾರಿಗಳಿದೆ ಸ್ಯಾನಿಟರಿ ರಸ್ತೆ ಮಾಡಬೇಕಾಗಿದೆ ಈ ದೀಪದ ಕಂಬಗಳನ್ನು ಏನಿದೆ ಲೈನ್ ಇದೆಯಲ್ಲ ಇವೆಲ್ಲ ಚೇಂಜ್ ಮಾಡೋಂಥದ್ದು ಇದೆ ವ್ಯವಸ್ಥೆ ಇದೆ ಮತ್ತು ಎಲ್ಲ ಆಳಬಿದ್ದ ಮನೆಗಳು ಜಾಸ್ತಿ ಇದ್ದಾವೆ ಅಂಥವನ್ನೆಲ್ಲ ಸ್ವಚ್ಛತೆ ಮಾಡಿ ಊರನ್ನು ಸ್ವಚ್ಛವಾಗಿ ಕಾಣಿಸುವಂಥ ರೀತಿಯಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿ ಸ್ವಚ್ಛವಾಗಿ ಮಾಡಬೇಕು ಸ್ವಚ್ಛ ಭಾರತ ಅಂತ ನಮ್ಮ ಪ್ರಧಾನಿ ಮೋದಿಯವರು ಏನು ಹೇಳಿದ್ದಾರೆ ಅದನ್ನು ಗ್ರಾಮಗಳಿಂದ ಮಾಡ್ಕೊಂಡು ಹೋಗಬೇಕು ಆ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ಈ 5 ವರ್ಷದಲ್ಲಿ ಅಭಿಯಾನಗಳು ಏಳೆಂಟು ಹಾಕ್ಕೊಂಡಿದ್ದೀವಿ ನಾವು ಅದನ್ನು ವರ್ಷ ಯಾವ್ಯಾವ್ದು ಮುಗಿಸ್ಬೇಕು ಅಂತ ಹೇಳಿದ್ದೀರಿ ಮೊದಲನೇದಕ್ಕೆ ನಾವು ಸ್ಯಾನಿಟರಿ ರಸ್ತೆಯನ್ನು ಸ್ಯಾನಿಟರಿ ಕಾಮಗಾರಿಯನ್ನು ಮಾಡಬೇಕು ಅಂತ ಇದ್ದೀವಿ ಒಳಚರಂಡಿ ವ್ಯವಸ್ಥೆ ಮತ್ತು ಚರಂಡಿ ವ್ಯವಸ್ಥೆಗಳು ನೀರು ಹೋಗೋಕ್ಕೆ ಇದೆಲ್ಲ ಸ್ವಚ್ಛವಾಗಿ ಗ್ರಾಮನ ಫಸ್ಟ್ ಮೂಲವಾಗಿ ಮತ್ತು ಯಾರಿಗೆ ಈ ಟಾಯ್ಲೆಟ್ಸ್ ಪ್ರಾಬ್ಲಮ್ಸ್ ಇದ್ದಾವೆ ಈಗಲೂ ಆ ಶೌಚಾಲಯಗಳು ತೊಂದರೆ ಆಗಿ ಎಲ್ಲ ಈ ಕಡೆ ಹೋಗ್ತಾರೆ ಈಗ ಕೆಳಗಡೆ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಹೊರಗಡೆ ಬಂದು ಇದು ಮಾಡ್ತಾ ಇದ್ದಾರೆ ಅದನ್ನು ಮುಕ್ತವಾಗಿ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಮತ್ತು ನಮ್ಮ ಸರ್ಕಾರಿ ಗೋಮಾಳ ಒಂದು ಗುಂಡು ತೋಪು ಇದೆ ಅದನ್ನು ನಾವು ಪಾರ್ಕ್ ಆಗಿ ಅಭಿವೃದ್ಧಿಪಡಿಸಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ ವ್ಯವಸ್ಥಿತವಾಗಿ ಈ ಥರ ಎಲ್ಲ ಹಲವಾರು ಇಲ್ಲಿ ಕುಮಾರ್ ಲೇಔಟ್ ಅಂತ ಒಂದು ಪ್ರೈವೇಟ್ ಲೇಔಟ್ ಆಗಿದೆ ಅಲ್ಲಿ ಪಂಚಾಯಿತಿಯಲ್ಲಿ ಅದನ್ನು ಅಲ್ಲಿ ಟ್ಯಾಕ್ಸ್ ಕಟ್ಟಿಸ್ಕೊಂತಿಲ್ಲ ಅದಕ್ಕೆ ಮೂಲಭೂತ ಸೌಕರ್ಯ ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತ ನಮ್ಮ ಆಸೆ ಇದೆ ಅದನ್ನು ನಾವು ಫಸ್ಟು ಆ ಆದ್ಯತೆಗಳನ್ನೆಲ್ಲ ನಾವು ಫಸ್ಟ್ ಈ ವರ್ಷದೊಳಗೆ ನಾವು ಮುಗಿಸ್ಬೇಕು ಅನ್ನೋದು ನಮ್ಮ ಆದ್ಯತೆ ಇಟ್ಕೊಂಡಿದ್ದೀವಿ 5 ವರ್ಷದಲ್ಲಿ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನಾವು ಅದನ್ನೆಲ್ಲ ಮಾಡಬೇಕು ಅಂತ ಇಟ್ಕೊಂಡಿದ್ದಕ್ಕೆ ಜನಗಳ ಮುಂದೆ ಈ ವಿಚಾರಗಳನ್ನೆಲ್ಲ ಹೇಳಿದ್ದಕ್ಕೆ ಜನಗಳು ನಮ್ಮನ್ನು ಎಲ್ಲ ರೀತಿ ಸಪೋರ್ಟ್ ಮಾಡಿ ನಾನು 4-5 ಜನ ಹಿಡ್ಕೊಂಡು ನಾವು ಓಡಾಡಿದ್ದಕ್ಕೂ ನಮಗೆ ಪ್ರತಿಫಲ ಕೊಟ್ಟಿದ್ದಾರೆ ಜನ ನಮ್ಮನ್ನು ಹಾರಿಸಿ ಕಳಿಸಿದ್ದಾರೆ ನಾವು ಈ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಬೇಕು ಅನ್ನೋ ನಾನು ಇಟ್ಕೊಂಡಿದ್ದೆ ಸರ್ ಕೊನೆಯದಾಗಿ ನಿಮ್ಮ ಮತದಾರರಿಗೆ ಏನು ಹೇಳಿ ನಿಮ್ಮ ಓಟ್ ಹಾಕಿ ಗೆಲ್ಲಿಸಿದಂತ ವೋಟರ್ಸ್ಗೆ ನನ್ನ ಕಡೆಯಿಂದ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ನಾನು ಸುಮಾರು ಈ ಒಂದು 5-6 ಜನಗಳ ಕಡೆಯಿಂದ ಇಷ್ಟು ಓಟ್ಗಳನ್ನು ಪಡಿತಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನಗೆ ತುಂಬ ಫೈಟ್ ಇದ್ರೂ ಎಲ್ಲರೂ ನಮ್ಮನ್ನು ಬೇಕು ಅಂತ ಇವ್ರನ್ನ ಸಪ್ರೇಟ್ ಮಾಡಿ ತುಳಿಲೇಬೇಕು ಅಂತ ಆಸೆ ಪಟ್ಟರು ಒಳಗೊಳಗೆ ಅವ್ರು ಮಾಡಿದ್ದಾರೆ ಕೆಲಸ ಮಾಡಿದ್ರು ಜನ ಎತ್ತಿದ್ದಾರೆ ನಮಗೆ ಜನ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಓಟ್ ಮೂಲಕ ನನ್ನನ್ನು ಮೇಲಕ್ಕೆ ಎತ್ತಿ ನೀನು ಬೇಕು ಒಬ್ಬ ಊರಿಗೆ ಒಬ್ಬ ಬೇಕು ನಾಯಕ ಬೇಕು ಅಂತ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾನು ಅವ್ರಿಗೆಲ್ಲ ನನ್ನ ಹೃತ್ಪೂರ್ವಕವಾಗಿ ವಂದನೆ ಕೇಳ್ತಾ ಸೊ ನಾನು ಅವ್ರನ್ನ ಅವರ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್ ಅವ್ರಿಗೆ